ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಒಂದು ನಾಲ್ಕು ಸಿನಿಮಾದ ಸಣ್ಣ ಸಣ್ಣ ಅಪ್ಡೇಟ್ಸ್ಗಳಿದ್ದಾವೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೆ ಒಂದೇ ವಿಡಿಯೋದಲ್ಲಿ ಏನೇನು ಅಪ್ಡೇಟ್ಸ್ ಅಂತ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಟೂ ಡೇಸ್ ಬ್ಯಾಕು ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಪೋಲ್ ಹಾಕಿದೆ ಅದರ ರಿಸಲ್ಟ್ ಏನು ಅಂತ ಹೇಳ್ತೀನಿ ಯುವರತ್ನ ಸಿನಿಮಾ ಓ ಟಿ ಟಿಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದೆ ಅದಕ್ಕೆ ಐವತ್ತೆಂಟು ಪರ್ಸೆಂಟ್ ಜನ ಇದು ಒಳ್ಳೆ ನಿರ್ಧಾರ ಹೊಂಬಾಳೆಯವರು ತೆಗೆದುಕೊಂಡಿದ್ದು ಅಂತ ಹೇಳಿದ್ದಾರೆ ಇನ್ನು ಉಳಿದಿರೋ ನಲವತ್ತೆರಡು ಪರ್ಸೆಂಟ್ ಜನ ಇಷ್ಟು ಬೇಗ ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಮಾಡೋದು ಬೇಡವಾಗಿತ್ತು ಅಂತ ಹೇಳಿ ಒಪಿನಿಯನ್ನ ಹೇಳಿದ್ದಾರೆ ಸೊ ಐದು ಸಾವಿರ ಜನ ಈ ಪೋಲ್ಗೆ ಓಟ್ ಮಾಡಿದರು ಸೊ ಯಾರೆಲ್ಲ ಓಟ್ ಮಾಡಿದಿರ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದ್ದೀರ ನಿಮಗೆಲ್ಲ ಥ್ಯಾಂಕ್ ಯು ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾಲ್ಕು ಸಿನಿಮಾದ ಅಪ್ಡೇಟ್ಸಲ್ಲಿ ಮೊದಲನೇದೇನು ಅಂತಂದರೆ ವಿಕ್ರಾಂತ್ ರೋಣ ಸಿನಿಮಾದಿಂದ ಒಂದು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳಿ ಹೇಳಿದರೆ ಏಪ್ರಿಲ್ ಹದಿನೈದನೇ ತಾರೀಕು ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಈ ಸರ್ಪ್ರೈಸ್ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ ನಂಗೆ ಅನ್ಸೋದು ಟೀಸರ್ ಬರ್ಬೋದು ಅಂತ ಅನ್ಸುತ್ತೆ ಏಕೆಂತಂದರೆ ಈಗಾಗಲೇ ಫಸ್ಟ್ ಲುಕ್ಕು ಪೋಸ್ಟರ್ಗಳು ಸ್ನೀಕ್ ಪಿಕ್ಕು ಅದೆಲ್ಲ ಬಿಟ್ಟಿದ್ದಾರೆ ಸೊ ಈಗ ಟೀಸರ್ ಬರ್ಬೋದು ಪ್ರಾಬಬಲಿ ಟೀಸರ್ ರಿಲೀಸ್ ಯಾವಾಗ ಅನ್ನೋ ಡೇಟು ಅನೌನ್ಸ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ನಿಮ್ಗೇನು ಅನ್ಸುತ್ತೆ ವಿಕ್ರಾಂತ್ ರೋಣ ಸರ್ಪ್ರೈಸ್ ಏನಿರ್ಬೋದು ಅಂತ ಕೆಳಗಡೆ ಹಾಂ ಕಮೆಂಟ್ ಮಾಡಿ ಹೇಳಿ ಸೊ ಎರಡನೇ ಅಪ್ಡೇಟ್ ಬಂದು ಬಜರಂಗಿ ಟೂ ಸಿನಿಮಾದ್ದು ಬಜರಂಗಿ ಟೂ ಸಿನಿಮಾದ ಎರಡನೇ ಹಾಡು ನಿನ್ನೆ ರಿಲೀಸ್ ಆಗಿದೆ ಈ ಹಾಡಿನ ಬಗ್ಗೆ ಮಾತಾಡಿ ಅಂತ ಹೇಳಿ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ ಅದರಲ್ಲೂ ಒಬ್ಬರಂತೂ ಪದೇ ಪದೇ ಇದ್ರು ಮಾಡಿ ಮಾಡಿ ಈ ಹಾಡು ತುಂಬ ಚೆನ್ನಾಗಿದೆ ಅಂಥೇಳಿ ಸೊ ನಾನು ಕೂಡ ಹಾಡನ್ನು ಕೇಳಿದ್ದೀನಿ ತುಂಬ ಚೆನ್ನಾಗಿದೆ ಹಾಡು ತುಂಬ ಮೆಲೋಡಿ ಆಗಿದೆ ಅರ್ಜುನ್ ಜನ್ಯ ಅವ್ರದ್ದು ಒಂಥರ ಡಿಫ್ರೆಂಟ್ ಹಾಡಲ್ಲಿ ಇದು ಒಂದು ಹಾಡು ಅಂತ ಹೇಳ್ಬೋದು ಬಜರಂಗಿ ಟೂ ಸಿನಿಮಾದ ಮೊದಲನೇ ಹಾಡು ಇತ್ತೀಚೆಗಷ್ಟೇ ರಿಲೀಸ್ ಆಗಿತ್ತು ಆ ಹಾಡು ಒಂದು ಟೈಟಲ್ ಸಾಂಗು ಆಂಜನೇಯನ ಬಗ್ಗೆ ಇದ್ದ ಸಾಂಗು ಒಂದು ಪವರ್ಫುಲ್ ಎನರ್ಜಿ ಇದ್ದಂಥ ಸಾಂಗ್ ಅದು ಈ ಹಾಡು ಬಂದರೆ ತುಂಬ ಸ್ಮೂತಾಗಿ ತುಂಬ ಮೆಲೋಡಿಯಾಗಿ ಫ್ರೆಶ್ ಆಗಿದೆ ಹಾಡು ಸೊ ಕೆ ಕಲ್ಯಾಣ್ ಅವರು ಈ ಹಾಡನ್ನು ಬರೆದಿದ್ದಾರೆ ತುಂಬ ದಿನ ಆದಮೇಲೆ ಮತ್ತೊಂದು ಬ್ರೇಕ್ ಕೊಡೋ ಹಾಡು ಅವ್ರಿಗೆ ಅವ್ರಿಗೆ ಸಿಕ್ ಸಿಗ್ಬೋದು ಅಂತ ನನಗನ್ಸುತ್ತೆ ಸಿದ್ದಿ ಶ್ರೀರಾಮ್ ಅವರು ಈ ಹಾಡನ್ನು ಹಾಡಿದ್ದಾರೆ ಅವ್ರ ಬಗ್ಗೆ ನೆಕ್ಸ್ಟು ಹೇಳ್ತೀನಿ ನೆಕ್ಸ್ಟ್ ಹಾಡು ಯಾವ ನೆಕ್ಸ್ಟ್ ಹಾಡು ಕೂಡ ಅವರೇ ಹಾಡಿರೋದು ಸೊ ಹಾಗಾಗಿ ಸೊ ಈ ಹಾಡು ಟ್ರೆಂಡಿಂಗಲ್ಲಿದೆ ಯೂಟ್ಯೂಬಲ್ಲಿ ಒಂದೂವರೆ ಮಿಲಿಯನ್ ವ್ಯೂವ್ಸ್ ಆಗಿದೆ ತುಂಬ ಜನ ಹಾಡನ್ನು ಕೇಳಿದ್ರು ತುಂಬ ಇಷ್ಟಪಟ್ಟಿದ್ದಾರೆ ನೀವು ಈ ಹಾಡನ್ನು ಕೇಳಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಕೇಳಿ ನಿಮ್ಗೆ ಏನಿಸ್ತು ಅಂತ ಹೇಳಿ ಮೂರನೇ ಅಪ್ಡೇಟ್ ಬಂದು ಟಾಮ್ ಇಂಡ್ ಜೆರಿ ಅಂತ ಸಿನಿಮಾದು ಇದೊಂದು ಹೊಸ ತಂಡದ ಸಿನಿಮಾ ಅಂದರೆ ಹೊಸ ಮ್ಯೂಸಿಕ್ ಡಿಯಟರು ಒಂದು ಹಾಡು ಮಾಡಿದ್ದಾರೆ ಸೊ ಆ ಹಾಡು ನಾನು ಯೂಟ್ಯೂಬಲ್ಲಿ ಹಂಗೆ ಜಸ್ಟು ನೋಡ್ಬೇಕಾದ್ರೆ ಹೆಂಗಿದೆ ಕೇಳೋಣ ಅಂತೇಳಿ ಕೇಳಿದೆ ಬಟ್ ಒಂದು ಸಲ ಕೇಳಿದಾಗೇ ಒಂಥರ ಇಂಪ್ರೆಸ್ಸು ಅಂತ ಅನ್ನಿಸ್ತು ಪದೇ ಪದೇ ಕೇಳಬೇಕು ಅಂತ ಅನಿಸ್ತು ಈಗಲೂ ಕೂಡ ದಿನಕ್ಕೆ ಒಂದು ಸಲನಾದ್ರು ಕೇಳಬೇಕು ಅಂತ ಅನಿಸುತ್ತೆ ಆ ಹಾಡು ಅಷ್ಟು ಚೆನ್ನಾಗಿದೆ ಲಿರಿಕ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಹಾಡು ಆ ಪಿಕ್ಚರೈಸೇಷನ್ನು ಎಲ್ಲದೂ ತುಂಬ ಚೆನ್ನಾಗಿದೆ ಒಂದು ಹೊಸ ಟೀಮ್ ಆಗಿದ್ರು ಒಂದು ತುಂಬ ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ ಈ ಹಾಡಿಗೆ ಮ್ಯೂಸಿಕ್ಕು ಮ್ಯಾಥ್ಯೂಸ್ ಅನ್ನೋರು ಕೊಟ್ಟಿದ್ದಾರೆ ಅವರೇ ಈ ಹಾಡನ್ನು ಬರೆದಿದ್ದಾರೆ ಇನ್ನು ಹಾಡನ್ನು ಹಾಡಿರೋದು ಸಿದ್ದಿ ಶ್ರೀರಾಮ್ ಅವರು ಸೊ ಬಜರಂಗಿ ಟು ಹಾಡನ್ನು ಕೂಡ ಅವರೇ ಹಾಡಿದರು ಈ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ ಇದು ಅವರ ಮೊದಲ ಕನ್ನಡ ಹಾಡು ಅವರು ತೆಲುಗು ಮತ್ತು ತಮಿಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ ಸೊ ಅವರು ಈ ಹಾಡಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಕನ್ನಡ ಹಾಡನ್ನು ಹಾಡಿದ್ದಾರೆ ಡಿಯರ್ ಕಾಮ್ರೇಡ್ ಸಿನಿಮಾ ಕೂಡ ಹಾಡಿದರು ಕನ್ನಡ ಹಾಡನ್ನು ಅಂದರೆ ಅದು ಒಂದು ಡಬ್ಬಿಂಗ್ ಸಿನಿಮಾ ಆಗಿತ್ತು ಈ ಸಿನಿಮಾ ಒರಿಜಿನಲ್ ಸಿನ್ಮಾಗೆ ಅವರು ಫಸ್ಟ್ ಟೈಮು ಕನ್ನಡದಲ್ಲಿ ಹಾಡ್ತಾ ಇದ್ದಾರೆ ಸೊ ನಾಲ್ಕನೇ ಅಪ್ಡೇಟ್ ಬಂದು ಅವತಾರ ಪುರುಷ ಸಿನ್ಮಾದ್ದು ನಿನ್ನೆ ಆರ್ ಸಿ ಬಿ ಫಸ್ಟ್ ಮ್ಯಾಚು ಗೆದ್ದಿದೆ ನಮಗೆಲ್ಲ ತುಂಬ ಖುಷಿಯಾಗಿದೆ ಸೊ ಇನ್ನೊಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗೆ ಇಷ್ಟ ಆಗುವಂಥ ಒಂದು ಹಾಡು ಅವತಾರ ಪುರುಷ ಸಿನ್ಮಾದಿಂದ ಬಂದಿದೆ ಸೊ ಟಮ್ಟೆ ಸಾಂಗು ಸಿಕ್ಕಾಪಟ್ಟೆ ಮಜಾ ಇದೆ ಸಾಂಗಲ್ಲಿ ಲಿ ಲಿರಿಕ್ಸ್ ವೈಸು ತುಂಬ ಚೆನ್ನಾಗಿದೆ ಶರಣ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಈ ಹಾಡಲ್ಲಿ ಕೂಡ ಆ ಸೆಟ್ಸ್ ಇರ್ಬೋದು ಅವರ ಕಾಸ್ಟ್ಯೂಮ್ ಇರ್ಬೋದು ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು ಆಮೇಲೆ ಚುಟು ಚುಟು ಹಾಡನ್ನು ಕೊರಿಯೋಗ್ರಾಫ್ ಮಾಡಿದ್ರಲ್ಲ ಅವರೇ ಭೂಷಣೆ ಈ ಹಾಡನ್ನು ಕೂಡ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸೊ ಫಸ್ಟ್ ಟೈಮ್ ಅನ್ಸುತ್ತೆ ಅರ್ಜುನ್ ಜನ್ಯ ಅವರು ಸುನಿ ಅವರ ಸಿನಿಮಾಗೆ ಮ್ಯೂಸಿಕ್ ಕೊಡ್ತಾ ಇರೋದು ಸೋನಿಯವ್ರಿಗೆ ಆರ್ ಸಿ ಬಿ ಮೇಲೆ ತುಂಬ ಲವ್ ಸೊ ಆ ಲವ್ವಲ್ಲೇ ಒಂದು ಸಿನಿಮಾದಲ್ಲಿ ಸಾಂಗ್ ಇಟ್ಟಿದ್ದಾರೆ ಸೊ ಇದಿಷ್ಟು ಇವತ್ತಿನ ನಾಲ್ಕು ಸಿನಿಮಾಗಳ ಹೊಸ ಅಪ್ಡೇಟ್ಸು ಈ ಮೂರು ಹಾಡುಗಳನ್ನು ನೀವು ಕೇಳಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೂರು ಹಾಡ್ದು ಲಿಂಕ್ ಕೊಟ್ಟಿರ್ತೀನಿ ಕೇಳಿ ನಿಮ್ಮ ಒಪಿನಿಯನ್ನ ಹೇಳಿ ಇದಿಷ್ಟು ಇವತ್ತಿನ ವೀಡಿಯೋ ಈ ರೀತಿ ನಿಮಗೆ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ರಿವ್ಯೂಗಳಿಗಾಗಿ ಇಂಟರ್ವ್ಯೂಗಳಿಗಾಗಿ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ಸಿನಿಮಾಗೆ ಸಂಬಂಧಪಟ್ಟಿರೋ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಮೂಲಕ ನೀವು ಏನಾದರೂ ಹೇಳಬೇಕು ಅಂತ ಇದ್ದರೆ ಮೆಸೇಜ್ ಮಾಡ್ಬೋದು ಟಚಲ್ಲಿ ಇರ್ಬೋದು ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಮಾತಾಡೋಣ ಬರ್ತೀನಿ